Subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಅಭಿಮಾನಿಗಳಿಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ಕಾಡ ಹಾಗ್ಲ ಅಂತೀವಿ ಕನ್ನಡದಲ್ಲಿ, ಅಥವಾ ಟೀಸೆಲ್ ಗಾರ್ಡು ಅಂತಾರೆ ಇಂಗ್ಲೀಷ್ನಲ್ಲಿ, ಸ್ಪೈನ್ ಗಾರ್ಡು ಅಂತಾರೆ, ಕಂಟೋಲಾಸ್ ಅಂತಾರೆ, ಮತ್ತು ಅದಕ್ಕೆ ಕೊಂಕಣಿಯಲ್ಲಿ ಫಾಗಿಲ ಅಂತೀವಿ. ಅದರದ್ದು ನೋಡಿ ವೆಜಿಟೇಬಲ್ ತೋರಿಸ್ತಾ ಇದ್ದೀನಿ. ಅದರದ್ದು ಶ್ಯಾಲೋ ಫ್ರೈ ಸ್ಲೈಸಸ್ದು ಮಸಾಲ ಫ್ರೈ ಹೇಗೆ ಮಾಡೋದು ಅಂತ ಹೇಳ್ತೀನಿ ನೋಡಿ. ಕಡಲೆ ಹಿಟ್ಟು, ಹಾಗೆ 1 ಟೀಸ್ಪೂನು ಇದು ಅರಿಶಿನ ಪುಡಿ, ಅಕ್ಕಿ ಹಿಟ್ಟು, ಮತ್ತು ಚಿರೋಟಿ ರವೆ ತೋರಿಸಿದ್ದೀನಿ. ಇದೆಲ್ಲ ಮಸಾಲ ಪೌಡ್ರದ್ದು ಇಂಗ್ರೀಡಿಯೆಂಟ್ಸು. ಹಿಂಗು ಪೌಡ್ರು, ಧನಿಯಾ ಪುಡಿ, ಉಪ್ಪು, ಮತ್ತು ಮೆಣಸಿನ ಪುಡಿ, ಅಚ್ಚಕಾರದ ಪುಡಿ, ಇಷ್ಟು. ಈಗ ನಾನು ವೆಜಿಟೇಬಲ್ ತೋರಿಸ್ತಾ ಇದ್ದೀನಿ ನೋಡಿ. ಇದು ಟೀಸೆಲ್ ಗಾರ್ಡು ಅಥವಾ ಕಾಡ್ ಹಾಗಲ ತುಂಬ ಒಳ್ಳೆಯದು ಹೆಲ್ತ್ಗೆ. ಇದು ಲೋ ಇನ್ ಕ್ಯಾಲರೀಸು, ಇದು ತುಂಬ ಇದರದೇ ಹೆಲ್ತ್ ಬೆನಿಫಿಟ್ಸ್ ಇದೆ. ಇದು ಕಿಡ್ನಿ ಸ್ಟೋನ್ಸು ಆಗದೇ ಇರೋ ಹಾಗೆ ನೋಡುತ್ತೆ. ಟಿಪ್ಪು ಬಾಟಮು ತೆಗೆದುಬಿಟ್ಟು ಅದನ್ನು ಸಣ್ಣಗೆ ನಾನು ಹೇಗೆ ಸ್ಲೈಸ್ ಮಾಡಿದ್ದೀನೋ ಹಾಗೆ ಮಾಡ್ಕೊಳ್ಳಿ. ಇದು ಬಿ ಪಿನ ರೆಗ್ಯುಲೇಟ್ ಮಾಡುತ್ತೆ, ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ, ಮತ್ತು ಕಣ್ಣಿನ ವಿಷನಿಗೆ ಕೂಡ ಹೆಲ್ಪ್ ಮಾಡುತ್ತೆ. ಇದು ಬ್ರೈನ್ ಫ್ರೆಂಡ್ಲಿ. ಇದು ನಮಗೆ ಸ್ಟಮಕ್ ಅಪ್ಸೆಟ್ ಆದಾಗ ಅಥವಾ ಸ್ಟಮಕ್ ಅಪ್ಸೆಟ್ ಆಗದೇ ಇರೋ ಹಾಗೆ ನೋಡುತ್ತೆ, ಇನ್ಫೆಕ್ಷನ್ ಆಗೋದನ್ನು ತಡೆದು. ಇದೆಲ್ಲ ಸ್ಲೈಸಸ್ ಮಾಡಿದ್ದೀನಲ್ಲ, ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಫಸ್ಟೇ ತೊಳಿಬೇಕಿದನ್ನು, ಆಮೇಲೆ ತೊಳೆಯೋದಲ್ಲ, ಫಸ್ಟ್ ತೊಳಿಬೇಕು. ಈಗ ನೋಡಿ, ಬೆಳೆದಿದ್ದಿದ್ರೆ ಅದರದ್ದು ಬೀಜ ತುಂಬ ಹಾರ್ಡಾಗಿರುತ್ತೆ, ಸೊ ಅದನ್ನು ಒಂದು ಚಾಕುದು ಎಂಡಿರುತ್ತಲ್ಲ ಅದರಿಂದ ತೆಕ್ಕೊಳ್ಳಿ. ನೋಡಿ, ಬೀಜ ತೆಗೆದಿದ್ದು ತೋರಿಸ್ತಾ ಇದ್ದೀನಿ. ಇದರಲ್ಲಿ ಎಲ್ಲ ತೆಗಿಬೇಕಂತಿಲ್ಲ, ಯಾಕಂದರೆ ಕೆಲವು ಸ್ವಲ್ಪ ಎಳೆದು ನಾವೇನು ಹೊರಗಡೆ ತೊಗೊಂಡು ನೋಡಿ ಎಲ್ಲ ಬೀಜ ತೆಗೆದ್ರೂ ತೋರಿಸ್ತೀನಿ. ಅದು ಹಳದಿ ಆಗಿದೆ ಅಂತಂದ್ಬಿಟ್ಟು ಹಣ್ಣಾಗಿದ್ದಲ್ಲ ಅದು, ಅದೊಂದು ವೆರೈಟಿ ಅದರಲ್ಲಿ. ಈಗ ಅದಕ್ಕೆ ಅರ್ಧ ಟೀಸ್ಪೂನ್ ಉಪ್ಪು ಹಾಕ್ಬಿಟ್ಟು ಹೇಗೂ ತೊಳೆದಿದ್ದೀವಲ್ಲ, ಅದು 50 ಸ್ಲೈಸು ಇದೆ ಇದರಲ್ಲಿ. ಈ 50 ಸ್ಲೈಸುಗೆ ನಾವಿವಾಗ ಶ್ಯಾಲೋ ಫ್ರೈ ಮಾಡೋಣ. ಈಗ ಉಪ್ಪು ಹಾಕ್ಕೊಂಡು ಸ್ವಲ್ಪ ಟಾಸ್ ಮಾಡಿ ಅದನ್ನು, ಆವಾಗ ಅಲ್ಗಾಡಿಸಿದ್ರೆ ಎಲ್ಲದಕ್ಕೂ ಉಪ್ಪು ತಾಗುತ್ತೆ, ಮತ್ತು ಅದನ್ನು 10 ನಿಮಿಷ ರೆಸ್ಟ್ ಮಾಡೋಕೆ ಇಡಬೇಕು. ಅಷ್ಟರಲ್ಲಿ ನಾವು ಮಸಾಲೆ ಪೌಡ್ರು ತಯಾರು ಮಾಡೋಣ. 4 ಟೇಬಲ್ ಸ್ಪೂನು ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ ಒಂದು ಬೌಲ್ಗೆ, ಹಾಗೆ 2 ಟೇಬಲ್ ಸ್ಪೂನು ಕಡಲೆ ಹಿಟ್ಟು ಹಾಕ್ಕೊಳ್ಳಿ, ಮತ್ತು 2 ಟೇಬಲ್ ಸ್ಪೂನು ಚಿರೋಟಿ ರವೆ ಫೈನ್ ಸೂಜಿ ಹಾಕ್ಕೊಳ್ಳಿ, ಮತ್ತು 2 ಟೀಸ್ಪೂನು ಅಚ್ಚಕಾರದ ಪುಡಿ ಹಾಕ್ಕೊಳ್ಳಿ. ನನಗೆ ಈ ಖಾರ ಸಾಕು, ಬೇಕಾದವರು ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕೋಬಹುದು. 1 ಟೀಸ್ಪೂನು ಧನಿಯಾ ಪುಡಿ ಹಾಕ್ಕೊಳ್ಳಿ. ಈ ಮಸಾಲ ಪೌಡ್ರಿಂದ ನೀವು ಬೇರೆ ಎಷ್ಟೋ ವೆಜಿಟೇಬಲ್ಸ್ ಇರುತ್ತಲ್ಲ ಅದನ್ನು ಕೂಡ ಶ್ಯಾಲೋ ಫ್ರೈ ಮಾಡ್ಕೋಬೋದು. ಅರಿಶಿನ ಪುಡಿ 1/2 ಟೀಸ್ಪೂನ್ ಹಾಕ್ಕೊಳ್ಳಿ, ಮತ್ತು ಹಿಂಗು ಸಾಧಾರಣ ಒಂದು 1/2 ಟೀಸ್ಪೂನ್ ಹಾಕೋಬೇಕಾಗತ್ತೆ. ನಾನು 3 ಚಿಟಿಕೆ ಅಂದರೆ 1/2 ಟೀಸ್ಪೂನ್ ಆಗುತ್ತೆ, ನಾನು ಮೆಜರ್ ಮಾಡಿದ್ದೀನಿ ಅದು ನೋಡಿ. ಮತ್ತು 1/2 ಟೀಸ್ಪೂನು ಉಪ್ಪು ಹಾಕ್ಕೊಳ್ಳಿ. ಈ ಮಿಕ್ಸ್ ಇದೆಯಲ್ಲ ಮಸಾಲ ಮಿಕ್ಸು, ಇದನ್ನು ನೀವು ಚೆನ್ನಾಗಿ ಇವಾಗ ಅದರಲ್ಲಿ ಮಿಕ್ಸ್ ಮಾಡಿಕೊಂಡು ಒಂದು ಕಂಟೈನರಲ್ಲಿ ಹಾಕಿಬಿಟ್ಟು, ಏರ್ಟೈಟ್ ಕಂಟೈನರಲ್ಲಿ ಹಾಕಿ ನೀವು ಫ್ರಿಜ್ಜಲ್ಲಿಟ್ಟರೆ 1-2 ತಿಂಗಳ ತನಕ ನೀವು ಯಾವಾಗಲೂ ಶ್ಯಾಲೋ ಫ್ರೈ ಮಾಡ್ಕೋಬೇಕಾದ್ರೆ ವೆಜಿಟೇಬಲ್ಸ್ಗೆ ಡಿಪ್ ಮಾಡಿ ಯೂಸ್ ಮಾಡ್ಬೋದು. ಇವಾಗ ನೋಡಿ, ಅದು ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಮಾಯಿಸ್ಟ್ ಆಗಿದೆ. ವೆಜಿಟೇಬಲ್ಸ್ ಹೌದು, ವೆಜಿಟೇಬಲ್ ಹೌದಾ ಸ್ಲೈಸಸ್ಸು. ಈಗ ಅದನ್ನು ಆ ಮಸಾಲ ಪೌಡರ್ನಲ್ಲಿ ಚೆನ್ನಾಗಿ ಅದಕ್ಕೆ ಅಪ್ಲೈ ಮಾಡ್ಕೊಳ್ಳಿ. ಸೈಡ್ಗೆ ಮುಂದೆ ಹಿಂದೆ ಎಲ್ಲ ಚೆನ್ನಾಗಿ ಹಾಗೆ ಪ್ರೆಸ್ ಮಾಡಿ ಅಪ್ಲೈ ಮಾಡ್ಕೊಳ್ಳಿ. ಹಾಗೆ ಒಂದಲ್ಲ ಇನ್ನೂ ಒಂದು ಸ್ಲೈಸ್ ತೋರಿಸಿದ್ದೀನಿ ನೋಡಿ ನೋಡಿ. ಹಾಗೆ ಹಚ್ಕೋಬೇಕು ನೀವು. ಆವಾಗ ಹಚ್ಕೊಂಡು ಅದನ್ನು ಕೂಡ ಒಂದು 10 ಮಿನಿಟ್ಸ್ ರೆಸ್ಟ್ ಮಾಡಲಿಕ್ಕೆ ಇಡಬೇಕು. ಆವಾಗ ಅದೆಲ್ಲ ಮಾಯಿಸ್ಟ್ ಆಗಿಬಿಟ್ಟು ನಿಮಗೆ ಶ್ಯಾಲೋ ಫ್ರೈ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದೇ ಮಸಾಲೆ ಹಚ್ಚಿಬಿಟ್ಟು ನೀವು ಡೀಪ್ ಫ್ರೈ ಮಾಡ್ಬೋದು. ನಾನು ಶ್ಯಾಲೋ ಫ್ರೈ ಮಾಡಿದ್ದೀನಿ. ಓಕೆ ನೋಡಿ, ಇವಾಗೆಲ್ಲ ಅಪ್ಲೈ ಮಾಡಿರೋ ಸೈಸಸ್ ಇಟ್ಟಿದ್ದೀನಿ ನೋಡಿದ್ರಲ್ಲ. ಈಗ ನೋಡಿ, ಎಣ್ಣೆನ ಸ್ವಲ್ಪ ಡ್ರಿಜಲ್ ಮಾಡ್ಕೊಳ್ಳಿ, ತವಾ ಬಿಸಿಯಾಗಿದೆ. ಈಗ ಬ್ರಷಿಂದ ಈವನಾಗಿ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಳ್ಳಿ. ತುಂಬ ಎಣ್ಣೆ ತಾಗೋದಿಲ್ಲ ಇದಕ್ಕೆ. ಈ ಸ್ಲೈಸಸ್ ನಾವು ಹಚ್ಚಿದ್ದಿದೆಯಲ್ಲ ಅದು ನೋಡಿ ಎಷ್ಟು ಚೆನ್ನಾಗಿ ಮಾಯಿಸ್ಟ್ ಆಗಿದೆ, ಹೌದಾ? ಅದನ್ನು ಇವಾಗ ತವದ ಮೇಲೆ ಇಟ್ಕೊಳ್ಳಿ. ನಿಮ್ಮ ಕನ್ವೀನಿಯೆನ್ಸ್ ಪ್ರಕಾರ ಹೆಂಗಾಗುತ್ತೋ ಹಾಗೆ ಇಟ್ಕೊಳ್ಳಿ. ಮತ್ತು ಸ್ವಲ್ಪ ಎಣ್ಣೆ ಡ್ರಿಸಲ್ ಮಾಡ್ಕೊಳ್ಳಿ. ಈಗ ಮೇಲ್ಗಡೆ ಸೈಡ್ನಲ್ಲಿ ಎಲ್ಲ ಒಂದೂವರೆ ಟೀಸ್ಪೂನಷ್ಟು ಹಾಕಿದರೆ ಸಾಕಾಗುತ್ತೆ. ಚೂರ್ಚೂರು ಹಾಕಿದರೆ ಸಾಕು. ಮತ್ತು ಅದನ್ನು ಕವರ್ ಆ್ಯಂಡ್ ಕುಕ್ ಮಾಡಿ 2-3 ಮಿನಿಟ್ಸ್ ಲೋ ಮೀಡಿಯಮ್ ಫ್ಲೇಮಲ್ಲಿ ಮಾಡ್ಕೋಬೋದು. ನಿಮ್ಮ ಬರ್ನರ್ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ 2 ನಿಮಿಷ ಆದಮೇಲೆ ಚೆಕ್ ಮಾಡಿ ಹೇಗಾಗಿದೆ ಅಂತ ನೋಡಿ. ನೋಡಿದ್ರಲ್ಲ, ಇವಾಗ ಬಾಟಮ್ಮು ಕುಕ್ ಆಗಿರುತ್ತೆ ನೋಡಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ. ರವೆ ಹಾಕಿದ್ದೀವಿ ಮತ್ತು ಕಡಲೆ ಹಿಟ್ಟು ಹಾಕಿದ್ದೀವಿ ಬೈಂಡಿಂಗ್ಗೆ, ಚೆನ್ನಾಗಿ ಕುಕ್ಕಾಗಿ ಬಂದುಬಿಡತ್ತೆ. ಎಲ್ಲನೂ ಒಂದೇ ಥರ ಫ್ಲಿಪ್ ಮಾಡಿ. ಈಗ ಮತ್ತು ಸ್ವಲ್ಪ ಎಣ್ಣೆ ಡ್ರಿಸಲ್ ಮಾಡ್ಕೊಳ್ಳಿ. ಇವಾಗ ಓಪನ್ ಪ್ಯಾನಲ್ಲೇ ಕುಕ್ ಮಾಡಿ. ಮತ್ತು ಇವಾಗ ಆಯ್ತದು, ಅದು ಈಗ ಬೇಗ ಕುಕ್ ಆಗಿಬಿಡುತ್ತೆ. ಒಂದು 1-1.5 ಮಿನಿಟ್ಸಲ್ಲಿ ಆಗಿಬಿಡುತ್ತೆ. ಎಲ್ಲನೂ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿ. ರೆಡಿ ಆಯಿತು ನಿಮಗೆ ಕಂಟೋಲಾ ಶ್ಯಾಲೋ ಫ್ರೈಸು. ಇದನ್ನು ಲಂಚ್ ಸೈಡ್ ಡಿಶ್ಗೆ ಅಥವಾ ಸಾಯಂಕಾಲ ಸ್ನ್ಯಾಕ್ಸ್ ಆಗಿ ಎಂಜಾಯ್ ಮಾಡ್ಬೋದು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ. ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ನನ್ನ ಚಾನಲಿಗೆ ಸಪೋರ್ಟ್ ಮಾಡಿ. ಎಲ್ಲರಿಗೆ ನಮಸ್ಕಾರ.